ಎಲ್ಲರಿಗೂ ನಮಸ್ತೆ ಜಗ್ಗಿ ಸರ್ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಅವ್ರಿಗೆ ಒಂದು ಥಾಟ್ ಇರುತ್ತೆ ನನ್ನ ಮೊದಲನೇ ಸಿನಿಮಾ ಏನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ನಾನು ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು ಇರುತ್ತೆ ಏನಕ್ಕೆ ಅಂತೇಳಿದ್ರೆ ಅವ್ರು ಇಪ್ಪತ್ತು ವರ್ಷದ ಜರ್ನಿಯಲ್ಲಿ ತುಂಬ ನೋವುಗಳನ್ನು ನೋಡಿರ್ತಾರೆ ಅವರು ಅಂದರೆ ಸ್ಟ್ರಗಲ್ ಮಾಡೋವಂಥವ್ರನ್ನ ಸುತ್ತಮುತ್ತ ಇರುವಂಥವ್ರಿಗೆ ಗೊತ್ತಿರೋರೇ ಎಷ್ಟೊಂದು ಸ್ಟ್ರಗಲ್ ಮಾಡ್ತಿರ್ತಾರೆ ಒಂದು ಸಣ್ಣ ಕ್ಯಾರೆಕ್ಟರ್ಗೋಸ್ಕರ ಅನ್ನೋದನ್ನು ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ ಅವರು ಹಂಗಾಗಿ ಏನಾಗುತ್ತೆ ಅವ್ರನ್ನಿಟ್ಕೊಂಡು ಇಟ್ಕೊಂಡು ನಾನು ಮಾಡಬೇಕು ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸ್ಬೇಕು ನನ್ನ ಪ್ರೊಡಕ್ಷನಿಂದ ನಾನು ಮಾಡಿದ್ರೆ ಯಾಕೆಂದರೆ ನೀವು ಹೇಳಿದ ನೀವು ಹೇಳಿದ ಕರೆಕ್ಟು ಒಬ್ಬರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಫೇಮ್ ಇರೋದನ್ನು ನೋಡ್ತಾರೆ ಯಾಕೆಂದರೆ ಬಿಸ್ನೆಸ್ ಕ್ಯಾಲ್ಕುಲೇಷನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಾ ಇವ್ರನ್ನ ಹಾಕ್ಕೊಂಡ್ರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಇವ್ರಿಗೆ ಈ ಥರ ಈ ಥರ ಹೋದ್ರೆ ಏನು ಬಿಸ್ನೆಸ್ ಪಾಯಿಂಟ್ ಆಫ್ ಯೂಂದ ನೋಡೋದಾದರೆ ಅದು ಕರೆಕ್ಟು ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಆ ಫ್ಯಾಷನ್ ಇದೆಯಲ್ಲ ಆ ಫ್ಯಾಷನ್ಸ್ ತುಂಬ ಜನಕ್ಕೆ ಬರಲ್ಲ ಅದು ಆ ಜಗ್ಗಿಸಾಜ್ಗೆ ಅದೊಂದು ಫ್ಯಾಷನ್ಸ್ ಇದೆ ನಾನಿಲ್ಲ ಒಂದು ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಬಂದಾಗ ಸರ್ ಓಕೆ ಮಾಡೋಣ ಅಂತ ಅವ್ರ ಸುತ್ತಮುತ್ತ ಇರೋವಂಥ ಜನಗಳಿಗೆ ಹಾಡಿಸನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ನಾವು ತುಂಬ ಔಟ್ ಆಫ್ ಸ್ಟೆಷನಿಂದನೂ ಹಾಡಿಸನ್ಸ್ ಕಾಲ್ ಬರುತ್ತೆ ಎಲ್ಲ ಹಾಡಿಸನ್ಸ್ ಎಲ್ಲ ಮಾಡ್ತೀವಿ ನಮ್ಮ ಸಿನ್ಮಾಗೆ ಯಾರ್ಯಾರು ಬೇಕು ಎಲ್ಲಾರನ್ನೂ ಸೆಲೆಕ್ಟ್ ಮಾಡ್ತಾ ಬರ್ತೀವಿ ಇದು ಕಂಪ್ಲೀಟ್ ಚಾಲೆಂಜ್ ಏನೇ ಸಿನ್ಮಾ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಜಗ್ಗಿ ಸರ್ ಏನೋ ಹೊಸಬ್ರನ್ನ ಹಾಕ್ಕೊಂಡು ಸಿನ್ಮಾ ಮಾಡೋಣ ಅಂತ ಹೇಳಿದ್ರು ಓಕೆ ಹೊಸಬ್ರನ್ನ ಹಾಕ್ಕೊಂಡು ಮಾಡೋಣ ಅಂತ ಅಂದರೆ ನನಗೆ ಎರಡನೇ ಸಿನ್ಮಾ ನಾನು ಯಾವ ಥರ ಪೋರ್ಟ್ರೇಟ್ ಆಗಬೇಕು ಯಾಕೆಂದರೆ ನಮ್ಮ ಫ್ಯೂಚರ್ ಬಗ್ಗೆ ನಾನು ಯಾರನ್ನೋ ಉದ್ಧಾರ ಮಾಡ್ಬಿಡ್ತೀನಿ ಯಾರನ್ನೋ ಸ್ಟಾರ್ ಮಾಡ್ಬಿಡ್ತೀನಿ ಯಾರನ್ನ ಒಳ್ಳೆ ಇದು ಮಾಡ್ಬಿಡ್ತೀನಿ ಸಿನಿಮಾ ಗೆಲ್ಲಿಸ್ಬಿಡ್ತೀನಿ ಅನ್ನೋದಕ್ಕಿಂತ ನನ್ನ ನಾನು ಹೆಂಗೆ ಸ್ಟೇ ಆಗಬೇಕು ಇಂಡಸ್ಟ್ರಿಯಲ್ಲಿ ಯಾಕೆಂದರೆ ಇದನ್ನು ನೆಮ್ಕೊಂಡು ಬಂದವರು ನಾವು ಇಂಡಸ್ಟ್ರಿಯನ್ನು ನೆಮ್ಕೊಂಡು ಬಂದವರು ಈಗ ಏನಿದೆ ಏಜು ಮುಂದೆ ನಾವು ಟ್ರಾವೆಲ್ ಮಾಡಬೇಕಾಗಿರೋದು ಇಂಡಸ್ಟ್ರಿಯಲ್ಲೇ ಆಗಿರೋದ್ರಿಂದ ನನಗೆ ಕಂಪ್ಲೀಟ್ ಚಾಲೆಂಜ್ ಆಗುತ್ತೆ ಒಂದು ಸ್ಕ್ರಿಪ್ಟಲ್ಲಿರ್ಬೋದು ಒಂದೊಂದು ಅಕ್ಷರನೂ ಕೂಡ ತುಂಬ ಯೋಚನೆ ಮಾಡಿ ಇಟ್ಟಂಥ ಸ್ಕ್ರಿಪ್ಟ್ ಇದು ಒಂದೊಂದು ಬರವಣಿಗೆ ಒಂದೊಂದು ಲೈನು ಕೂಡ ತುಂಬ ಯೋಚನೆ ಮಾಡಿದ್ದೀವಿ ಇದು ಬೇಕಾ ಇದು ಬೇಡವಾ ಇದು ಬೇಕು ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ಬ್ಯಾಕ್ ನಿಮಗೆ ಸರೌಂಡಿಂಗ್ ಒಂದು ವಾಯ್ಸ್ ಬರ್ತಾ ಇರುತ್ತೆ ಆ ವಾಯ್ಸಲ್ಲಿ ನಿಮಗೆ ಕತೆ ಗೊತ್ತಾಗುತ್ತೆ ಇದು ಏನು ಹೇಳಕ್ಕೆ ಹೊರಟಿದ್ದೀವಿ ನಾವು ಟ್ರೈಲರಲ್ಲಿ ಅನ್ನೋದನ್ನು ಅಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಅಷ್ಟು ಡೀಪಾಗಿ ಸ್ಕ್ರಿಪ್ಟನ್ನು ನಾವು ತುಂಬ ಯಾಕೆಂದರೆ ನಮ್ಗೆ ಎಲ್ಲಿ ಟೈಮ್ ಸಿಗುತ್ತೆ ಅಂತ ಹೇಳಿದ್ರೆ ಅಷ್ಟೊಂದು ಆಗ್ತಾ ಇರೋದು ನಮ್ಗೊಂದು ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ ಅದು ಆ ಟೈಮ್ಗಳು ಪಾಲಿಸಿಂಗ್ ಆಗುತ್ತೆ ಸ್ಕ್ರಿಪ್ಟ್ಸು ಡೈಲಾಗ್ಸ್ ಪಾಲಿಸಿಂಗ್ಸ್ ಆಗುತ್ತೆ ಎಲ್ಲ ಕಡೆಯಿಂದನು ತುಂಬ ಒಳ್ಳೆ ಗ್ರಿಪ್ಪಾಗಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ ನಾವು ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಟಿಂಗ್ ಇರ್ಬೋದು ಮತ್ತು ಜಿಮ್ನಾಸ್ಟಿಕ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಪ್ರತಿಯೊಂದನ್ನು ಈ ಇನ್ನೂ ಸ್ವಲ್ಪ ವೆಯ್ಟ್ ಇರ್ತಾರೆ ಆ ವೆಯ್ಟ್ ಲೂಸ್ ಮಾಡೋದ್ರಿಂದ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ತುಂಬ ಅಂತಂದರೆ ತುಂಬ ಅದಕ್ಕೆ ಒತ್ತು ಕೊಡ್ತೀವಿ ನಾವು ಅದಕ್ಕೆ ಪ್ರತಿಯೊಬ್ಬರಿಗೂ ಕೊಟ್ಟಾಗ ಏನಾಗುತ್ತೆ ಎಲ್ಲರನ್ನೂ ಪ್ರಿಪ್ರೇಷನ್ಸ್ ಮಾಡಿಕೊಂಡು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಇದನ್ನು ಕತೆ ಬಂದು ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡೇ ನಡೆದಿರುವಂಥ ಒಂದು ಕತೆ ಇದು ಆದರೆ ಕಂಪ್ಲೀಟ್ ರಿಯಲಿಸ್ಟಿಕ್ ರಿಯಲ್ ಸ್ಟೋರಿ ಮೇಲೆ ಆಗಿರೋದಂತಲ್ಲ ಒಂದು ಇನ್ಸಿಡೆಂಟ್ ಒಂದು ಇನ್ಸಿಡೆಂಟ್ ರಿಯಲ್ ಆಗಿ ನಡೆದಿರುವಂಥ ಇನ್ಸಿಡೆಂಟನ್ನು ಇಟ್ಕೊಂಡು ಬಿಲ್ಡ್ ಆಗಿರುವಂಥ ಕತೆ ನೀವು ಹೇಳಿದ್ದೆಲ್ಲ ಕರೆಕ್ಟು ಈ ಥರದ್ದೊಂದು ಅಂದರೆ ಇದೇನು ಅಂತ ಹೇಳಿದ್ರೆ ಮರ್ದಿನಿ ಅಂತ ಹೇಳಿದ್ರೆ ಏನೋ ಅಂತ ಹೇಳಿದ್ರೆ ಒಬ್ಬ ರಿಯಲ್ ಪೋಲೀಸ್ ಆಫೀಸರ್ಸ್ ರಿಯಲ್ ಪೊಲೀಸ್ ಆಫೀಸರ್ ಟ್ರಾವೆಲ್ ಮಾಡಿದ್ರೆ ಒಂದು ಕೇಸನ್ನು ಇಟ್ಕೊಂಡು ಟ್ರಾವೆಲ್ ಮಾಡಿದ್ರೆ ರಿಯಲ್ ಪೋಲೀಸ್ ಆಫೀಸರ್ಗೆ ಏನೇನೆಲ್ಲ ಚಾಲೆಂಜ್ಗಳು ಬರ್ಬೋದು ಅದು ಸೇಮ್ ಚಾಲೆಂಜ್ ಸಿನ್ಮಾದಲ್ಲಿ ಬರುತ್ತೆ ಅದನ್ನು ಜಸ್ಟಿಸ್ ಕೊಡಿಸೋದಕ್ಕೆ ಆ ಆ ಸ್ಟ್ರಗಲ್ ಇದೆಯಲ್ಲ ಆ ಸ್ಟ್ರಗಲ್ನ ನೀವು ವಿತ್ ಎಂಟರ್ಟೈನ್ಮೆಂಟ್ ವಿತ್ ಸಸ್ಪೆನ್ಸಲ್ಲಿ ನೀವು ಎಂಜಾಯ್ ಮಾಡ್ಬೋದು ಮರ್ದಿನಿ ಸರ್ ಇದು ನಾಟ್ ಓನ್ಲಿ ಅತ್ಯಾಚಾರ ಅಂತಲ್ಲ ಸರ್ ಸಣ್ಣ ಶೋಷಣೆ ಶೋಷಣೆಗೆ ಒಳಗಾಗೋದ್ರಿಂದ ಹಿಡಿದು ಸಣ್ಣ ಸಣ್ಣದು ಅಂದರೆ ನಮಗೆ ಬಿಡು ಇಷ್ಟೇ ಅನ್ನೋದನ್ನು ಸಹಿಸ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಏನಕ್ಕೆ ಮರ್ದಿನಿ ಅನ್ನೋ ಥಾಟ್ ಮರ್ದಿನಿ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ ಮರ್ದಿನಿ ಅಂತ ಹೆಸರಿಡೋಣ ಅಂತ ಹೇಳ್ತಾರೆ ಅವಾಗ ಈ ಥಾಟ್ಗಳೇನು ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತಂದಾಗ ಮರ್ದಿನಿ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹೆಣ್ಣು ಕೂಡ ಅನ್ಯಾಯಕ್ಕೆ ಸಮಯ ಬಂದಾಗ ಮರ್ದಿನಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಏನೇ ಒಂದು ಶೋಷಣೆಗಳು ಸಣ್ಣದಿರ್ಬೋದು ಸರ್ ಅದು ತುಂಬ ಏ ಬಿಡು ಒಂದು ಕೇರ್ಲೆಸ್ ಮಾಡೋಕ್ಕೆ ಹೋಗಬಾರ್ದು ಪ್ರತಿಯೊಬ್ಬರೂ ಕೂಡ ಅದರ ವಿರುದ್ಧ ನಿಂತ್ಕೋಬೇಕು ಧ್ವನಿ ಎತ್ತಬೇಕು ಅವರು ಮರುದಿನಿಯಾಗಿರಬೇಕು ಆವಾಗ ಸಮಾಜ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಯಾವಾಗ ಕ್ವಾಸನ್ಸ್ ಮಾಡೋ ಅಷ್ಟೊಂದು ಧ್ವನಿ ಬರುತ್ತೋ ಪ್ರತಿಯೊಬ್ರಲ್ಲೂ ಆವಾಗ ಸಮಾಜ ಆಟೋಮೆಟಿಕ್ ಸುಧಾರಣೆ ಆಗುತ್ತೆ ಅನ್ನೋದೊಂದು ಮತ್ತು ನಾವು ಒಂದು ಟ್ಯಾಬ್ಲೋ ನಮ್ಮದು ಪ್ರಚಾರ ವಾಹನ ಅಂತ ಏನು ಟ್ಯಾಬ್ಲೋ ಅಂತ ಹೇಳ್ತೀವಿ ಆ ಟ್ಯಾಬ್ಲೋದಲ್ಲಿ ಒಂದು ಕಾಲೇಜಲ್ಲಿ ಒಬ್ಬರು ಹುಡುಗಿ ಹೇಳುತ್ತೆ ಏನು ಮರ್ದಿನಿ ಅಂದರೆ ಏನು ಅನಿಸುತ್ತೆ ನಿಮಗೆ ಅಂತ ಒಬ್ಬರು ನಮ್ಮ ಟ್ಯಾಬ್ಲೋ ನಮ್ಮ ಟೀಮ್ ಕೇಳಿದಾಗ ಆ ಹುಡುಗಿ ಹೇಳುತ್ತೆ ಮರ್ದಿನಿ ಅಂತಂದರೆ ಅನ್ಯಾಯನ ಅನ್ಯಾಯನ ಮೆಟ್ಟಿನಿಂದ ಕೆಟ್ಟವ್ರನ್ನ ಸಾಯಿಸೋರನ್ನ ಮರ್ದಿನಿ ಕೆಟ್ಟದನ್ನ ಧ್ವಂಸ ಮಾಡೋರನ್ನ ಮರ್ದಿನಿ ಅಂತ ಹೇಳ್ತಿ ಅಂತ ಹೇಳೋ ಆನ್ಸರ್ ಬರುತ್ತೆ ಅಲ್ಲಿ ಅದು ತುಂಬ ಖುಷಿಯಾಗುತ್ತೆ ನನಗೆ ಅದು ನಿಜ ಅದು ಕೆಟ್ಟದನ್ನು ಧ್ವಂಸ ಮಾಡೋರು ಅದು ಎಲ್ಲಾದರೂ ಆಗಿರಲಿ ಆ ಹುಡುಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೆ ಹುಡುಗಿರು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಹುಡುಗಿರನ್ನ ನೋಡಿ ಏನಾದರೂ ಮಾ ಏನಾದರೂ ಕೆಣ್ಕಿದ್ರೆ ಹೊಡಿತಾಳಪ್ಪ ಇವಳು ಅನ್ನೋಷ್ಟೊಂದು ಭಯ ಮೇಲೆ ಮೇಲಿರಬೇಕು ಅಂತ ಆ ಹೆಣ್ಮಗು ಹೇಳುತ್ತೆ ತುಂಬ ಆಗುತ್ತೆ ಸರ್ ಅದೊಂದು ವಿಚಾರ ಹೊಸಬ್ರೊಂದಿದ ತಕ್ಷಣ ನಾವು ಏನೋ ಆಗುತ್ತೆ ಅಂತಲ್ಲ ಕಂಪ್ಲೀಟ್ ಏನು ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ನಾವು ತುಂಬ ಟೇಕ್ಗಳಾಗುತ್ತಿದ್ರು ಕೂಡ ದಿ ಬೆಸ್ಟ್ ಯಾವುದಿದೆ ಅದನ್ನು ಮಾತ್ರ ಚೂಸ್ ಮಾಡಿರ್ತೀವಿ ನಾವು ದಿ ಬೆಸ್ಟ್ ನಮ್ಗೆ ಸಿಕ್ಕಿರುವಂಥ ಟೈಮಿಂಗ್ಸಲ್ಲಿ ನಮ್ಮ ಸಿಕ್ಕಿರೋಂಥ ಆರ್ಟಿಸ್ಟ್ಗಳಲ್ಲಿ ದಿ ಬೆಸ್ಟನ್ನು ಚೂಸ್ ಮಾಡ್ತೀವಿ ನಾವು ಯಾಕೆಂದರೆ ಒಂದೇ ಟೈಕ್ ಏನೋ ರೆಕಾರ್ಡ್ ಮಾಡ್ಕೊಂಡು ಹೊಂಟೋಗಿ ಬಿಡೋದಲ್ವಲ್ಲ ಇದು ತುಂಬ ಆಪ್ಷನ್ಸ್ಗಳಿರುತ್ತೆ ನಮಗೆ ಫಾಲಿಸಿ ಮಾಡೋಕ್ಕಿರ್ಬೋದು ಇನ್ನು ಬೆಟರ್ಮೆಂಟ್ ಕೊಡೋದಕ್ಕೆ ತುಂಬ ಅವಕಾಶಗಳಿರುತ್ತೆ ಆಮೇಲೆ ಟ್ರೈನ್ ಅಪ್ ಮಾಡಿದ್ದೀವಿ ಕ್ಲೀನಾಗಿ ನಮ್ಮ ಸ್ಕ್ರಿಪ್ಟಿಗೆ ಯಾವ ಥರ ಬೇಕೋ ಥರ ಬೆಂಡ್ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಆಗಿ ಕೆಲವರು ನಾವು ಈ ಥರ ಡ್ರೆಸ್ ಹಾಕೊಂಡ್ರೆ ಹೆಂಗೆ ಕಾಣಿಸ್ತೀವಿ ಏನು ಕತೆ ಅಂತ ಪ್ರತಿ ಯಾವ ಥರ ನಡ್ಕೊಬೇಕು ಅಂತ ಪರ್ಸ್ನಲ್ ಪೊಲೀಸ್ ಆಫೀಸರ್ಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ ಅವರು ಕೂಡ ನಾವು ಎಷ್ಟು ಜನ ಮೀಟ್ ಮಾಡಿ ಯಾಕೆಂದರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಂತ ಒಂದು ನಮ್ಮದೊಂದು ಒಂದು ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಬಂದಾಗಲೂ ಕೂಡ ಏನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಏನು ಕಲೆಕ್ಟ್ ಮಾಡ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಇರಬೇಕಾಗತ್ತೆ ನನಗೆ ಅಂದರೆ ಏನು ನನ್ನ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕಾಗತ್ತೆ ಕ್ರೈಮ್ ಸ್ಪಾಟಿಂದ ಆ ಪ್ರತಿಯೊಂದು ಇನ್ಫಾರ್ಮೇಷನ್ ನಾವು ಕೂಡ ಏನು ಸ್ಟಡಿ ಮಾಡಿದ್ದೀವಿ ಅಷ್ಟೇ ಸ್ಟಡಿ ಕೂಡ ಹಾರ್ಟಿಸ್ಟ್ಗಳು ಮಾಡಿದ್ದಾರೆ ನಾನು ಈ ಥರ ಯಾಕೆಂದರೆ ಬಿಫೋರ್ ಸ್ಕ್ರಿಪ್ಟ್ ಸಿಗ್ತಾ ಇತ್ತು ಅವರಿಗೆ ಶೂಟಿಂಗು ನೆಕ್ಸ್ಟ್ ಮಂತ್ ಅಂದರೆ ಇವಾಗಲೇ ಸಿಕ್ತಿತ್ತು ಸೂಟಿ ಅವ್ರಿಗೆ ಸ್ಕ್ರಿಪ್ಟ್ ಇದು ಇದು ಸ್ಕ್ರಿಪ್ಟ್ನ ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಇದಕ್ಕೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದು ಫಸ್ಟು ಎಲ್ಲರಿಗೂ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಬಂದಿದೆ ಸರ್ ಸರ್ ನಾನು ಸುದೀಪ್ ಸರ್ ಅನ್ನ ನಾನು ಟ್ರೈಲರ್ ತೋರ್ಸೋಕ್ಕೆ ಹೋದಾಗ ಫಸ್ಟ್ ಟೈಮ್ ನೋಡಿದ್ದು ನಾನು ತುಂಬ ಖುಷಿ ಆಯಿತು ಯಾಕೆ ಅಂತ ಹೇಳಿದ್ರೆ ಅಷ್ಟು ಹತ್ತಿರದಿಂದ ಸುದೀಪ್ ಸರ್ನ ನೋಡಿರಲಿಲ್ಲ ಇನ್ನೊಂದೇನು ಅಂತಂದರೆ ನಮ್ಮ ಸಿನಿಮಾದ ಯಾವುದೇ ಪೋಸ್ಟ್ ತೊಗೊಂಡ್ರು ನೀವು ಪ್ರತಿಯೊಂದು ಪೋಸ್ಟರ್ಸಲ್ಲೂ ಮೇಲ್ಗಡೆ ಫಸ್ಟ್ ಫೋಟೋ ಬಂದು ಸುದೀಪ್ ಸಾರ್ದಿರುತ್ತೆ ಸುದೀಪ್ ಸಾರಿಂದ ನಮಗೆ ಟ್ರೈಲರ್ ಲಾಂಚ್ ಆಗುತ್ತೆ ಟ್ರೈಲರ್ ಪರ್ಸ್ನಲಾಗಿ ತೋರಿಸ್ತೀವಿ ಫಸ್ಟು ನಾವು ನನಗೆ ತೋರ್ಸೋಕೆ ಹೋದಾಗ ನಾವು ಏನು ತೋರ್ಸೋಕೆ ಹೋಗ್ತಿದ್ದೀವಿ ಗುರು ಅಂತ ಅನ್ನಿಸ್ತಿರುತ್ತೆ ನಾನು ಅವ್ರು ನೋಡ್ದೆ ಇರೋದ ಇದೆಲ್ಲ ಎಷ್ಟು ದೊಡ್ಡ ಕಲಾವಿದರು ಎಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ರೆಕಾರ್ಡ್ ಸಿನಿಮಾಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾಗಳು ಅಂಥವ್ರು ದೊಡ್ಡ ದೊಡ್ಡ ಇಂಡಿಯನ್ ಡೈರೆಕ್ಟ್ರ್ಗಳ ಜೊತೆಲಿ ವರ್ಕ್ ಮಾಡಿ ಬಂದಿರೋರಿಗೆ ನಾನು ಏನು ತೋರ್ಸೋಕೆ ಹೋಗ್ತಿದ್ದೀನಿ ಅನ್ನೋ ಮುಜುಗರದ ಮೇಲೆ ಹೋದೆ ನಾನು ನನ್ನನ್ನೇನು ಅನ್ನಲಿ ಪರವಾಗಿಲ್ಲ ನಮ್ಮ ಅವ್ರ ಆಪ್ತ ಬಳಗ ಜಗ್ಗಿ ಜಗ್ಗಿಸರ್ ಇದಾರಲ್ಲ ತುಂಬ ಜೊತಲಿರ್ತಾರೆ ಯಾವಾಗಲೂ ಜೊತಲಿರ್ತಾರೆ ಅವ್ರನ್ನೇನಂತಾರೋ ಅನ್ನೋದು ಬೈದಲ್ಲೋದೆ ಟ್ರೈಲರ್ ನೋಡಿ ಸಾಂಗ್ ನೋಡಿ ತುಂಬ ಪಟ್ಟರು ಸರ್ ತುಂಬ ಖುಷಿಪಟ್ಟರು ಇವತ್ತಿಗೂ ಕೂಡ ಒಂದು ಸಿನಿಮಾದಲ್ಲಿ ನಾವು ಏನೇ ಒಂದು ಪೋಸ್ಟರ್ ಹಾಕ್ಲಿ ಏನೋ ಒಂದು ಲಿಂಕ್ ಶೇರ್ ಮಾಡಿದ್ರೆ ತುಂಬ ಕಿಚ್ಚಾ ಸುದೀಪ್ ಸರ್ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡ್ತಿದ್ದಾರೆ ಅದನ್ನು ಅದು ತುಂಬ ದೊಡ್ಡ ಸ್ಟ್ರೆಂತ್ ಬಿಕಾಸ್ ಆಫ್ ಏನು ಅಂತ ಹೇಳಿದ್ರೆ ನಮ್ಮ ಜಗ್ಗಿಸರ್ ಇರೋದ್ರಿಂದ ಅವ್ರ ಆಪ್ತ ವಲಯ ಕಂಪ್ಲೀಟ್ ಕಿಚ್ಚಾ ಸುದೀಪ್ ಅವರ ಬಳಗನೆ ಒಂದು ದೊಡ್ಡ ಬಲ ಸಿಕ್ಕಿದೆ ನಮ್ಮ ಮರುದಿನಿ ಸಿನಿಮಾಗೆ ಅಂತ ಹೇಳ್ಬೋದು ಸರ್ ನನಗೆ ಕಿಚ್ಚ ಸುದೀಪ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡ್ತಾರೆ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ವಿಸು ವಿಸ್ ಮಾಡ್ತಾರೆ ಅದೇ ಬಂದು ಈ ಸಿಕ್ಸ್ಟೀನ್ತ್ ಅಂತ ಪ್ರ ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಅನ್ನೋದನ್ನು ಏನಾಗುತ್ತೆ ಪ್ರಿಯಾ ಮೇಡಮ್ ಅವರು ಅನೌನ್ಸ್ ಅದನ್ನು ಅದೆಲ್ಲ ತುಂಬ ಖುಷಿ ವಿಚಾರ ಯಾಕೆಂದರೆ ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾಗೆ ಸಪೋರ್ಟ್ ಮಾಡ್ತಿದೆ ಸುದೀಪ್ ಸರ್ ಅವರ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ದೊಡ್ಡ ಬಲ ಸಿಕ್ಕಿದೆ ಸರ್ ಸಿನ್ಮಾಗೆ ಸರ್ ನನಗೆ ಈ ನಾನು ತುಂಬ ಸಲ ನೋಡಿದ್ದೀನಿ ಬೇಜಾನ್ ಸಲ ನೋಡಿದ್ದೀನಿ ಆಫ್ಟರ್ ನಾನು ಡೇಟ್ ಅನೌನ್ಸ್ ಮಾಡಿದಾಗ್ಲಿಂದ ಇಲ್ಲಿ ತನಕ ಮೋರ್ ದೆನ್ ಒಂದು ಟ್ವೆಂಟಿ ಫೈವ್ ಟೈಮ್ಸ್ ನೋಡಿದ್ದೀನಿ ಸಿನ್ಮಾ ಡೇಟ್ ಅನೌನ್ಸ್ ಆದಾಗ್ಲಿಂದ ಈ ಮಂತ್ ಗ್ಯಾಪಲ್ಲಿ ನಾನು ಟ್ವೆಂಟಿ ಫೈವ್ ಟೈಮ್ಸ್ ಸಿನ್ಮಾ ನೋಡಿದ್ದೀನಿ ಕೊನೆ ಸಲ ಸಿನ್ಮಾ ನೋಡಿದ್ದು ನಾನು ಕ್ಯೂಬಲ್ಲಿ ನೋಡಿದೆ ಮೊನ್ನೆ ಕ್ಯೂಬ್ ಹೋಗಿದ್ದಾಗ ನಾನು ಚೆನ್ನೈಗೆ ಅಲ್ಲಿ ಟೆಸ್ಟಿಂಗ್ ಟೆಸ್ಟಿಂಗ್ ಮಾಡಬೇಕಾಗಿರುತ್ತೆ ಟೆಸ್ಟಿಂಗಲ್ಲಿ ಸಿನ್ಮಾ ನಾನು ಮತ್ತು ನಮ್ಮ ಎಡಿಟರ್ ನೋಡಿದ್ವಿ ಎ ನಂದು ಎಲ್ಲ ಮರೆತು ಈ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಮರೆತು ನಾನೊಂದು ಬೇರೆ ಕಡೆ ಕೂತ್ಕೊಂಡು ನೋಡಿದಾಗ ಸಿನ್ಮಾ ನೋಡಿದಾಗ ವಾವ್ ಇದು ನಾವು ಮಾಡಿರೋ ಸಿನ್ಮಾನ ಇಷ್ಟು ಚೆನ್ನಾಗಿದೆಯಲ್ಲ ನಾವು ಮಾಡಿರೋ ಸಿನ್ಮಾನ ಅಂತ ತುಂಬ ಆಯಿತು ನನಗೆ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೆ ಮತ್ತು ಅವರಿಗೆ ಒಂದು ಸಿನಿಮಾ ಒಂದು ಸೋ ಅರೇಂಜ್ ಮಾಡಿದಾಗ ಕೂಡ ಅವರು ಹೇಳಿದ್ರು ಇಷ್ಟು ಬೇಗ ಮುಗ್ದೋಯ್ತ ಸಿನ್ಮಾ ಅಂತ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ನನಗೆ ಏನಕ್ಕೆ ಅಂತ ಹೇಳಿದ್ರೆ ಇನ್ನೂ ಕೇಳ್ತಿದ್ದಾರಲ್ಲ ಅಂತ ಇನ್ನೂ ಇಡ್ಬೋದಾಗಿತ್ತ ನಾನು ಅಂತ ಅನಿಸೋಷ್ಟ್ರ ಮಟ್ಟಿಗೆ ಜನಗಳಿಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೂ ಇಷ್ಟ ಆಗಿದೆ ನಾವೊಂದು ಇದನ್ನು ಏನು ಅಂತೇಳಿದ್ರೆ ಒಂದು ಟೆಕ್ನೀಷಿಯನ್ ಸೋ ಅಂತ ಯಾರೂ ನೋಡಿರಲಿಲ್ಲ ಸಿನಿಮಾ ಸಿನಿಮಾದಲ್ಲಿ ವರ್ಕ್ ಮಾಡಿದವರು ಯಾರೂ ನೋಡಿರಲಿಲ್ಲ ಸಿನಿಮಾ ಇನ್ಕ್ಲೂಡಿಂಗ್ ನಮ್ಮ ಪ್ರೊಡ್ಯೂಸರು ಕೂಡ ನೋಡಿರಲಿಲ್ಲ ಒಂದು ಸೋ ಅರೇಂಜ್ ಮಾಡ್ತೀವಿ ನಾವು ಸೋ ಅರೇಂಜ್ ಮಾಡಿ ನಾವು ನೋಡಿದಾಗ ಅವರ ಆಪ್ತ ಬಳಗದಲ್ಲಿರುವಂಥ ನಾರಾಯಣ್ ಸರ್ ಅಂತ ಇದ್ದಾರೆ ಆಕೃತಿ ನಮ್ಮ ಡಿಸೈನ್ಸ್ ನಮ್ಮ ಪೋಸ್ಟರ್ ಡಿಸೈನ್ಗಳು ಯಾರು ಮಾಡಿದ್ದಾರೆ ಅವರು ಆಕೃತಿ ನಾರಾಯಣ್ ಅವರಂತ ಅವರು ಸಿನಿಮಾಗೆ ಬರ್ತಾರೆ ಜಗ್ಗಿ ಸರ್ ತುಂಬ ಕ್ಲೋಸ್ ಅವರು ಅವರು ಏನು ಅಂತ ಹೇಳಿದ್ರೆ ಏನು ಗುರು ಮರ್ದಿನಿ ಇದು ಸರ್ ಹನಷ್ಟಾಗಿ ಹೇಳಬೇಕಾಗತ್ತೆ ಹೊರ್ಗಡೆಯಿಂದ ನೋಡೋರು ಒಬ್ಬರ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನೋಡಿರೋರು ಇದು ಗುರು ಮರುದಿನಿ ಅನ್ ಅನ್ನೋ ಮೂಮೆಂಟಲ್ಲೇ ನೋಡ್ತಿರ್ತಾರೆ ಅದೇ ಮೂಮೆಂಟಲ್ಲಿ ಅವರು ಯೋಚನೆ ಮಾಡಿದ್ದಾರೆ ಇದನ್ನು ನೋಡಬೇಕಾ ಎರಡು ಗಂಟೆ ವೇಸ್ಟ್ ಮಾಡಿಕೊಂಡು ಅನ್ನೋ ಟೈಮಲ್ಲಿ ಅನ್ ಅಂತ ಅಂದ್ಕೊಂಡು ಸಿನಿಮಾಗೆ ಬರ್ತಾರೆ ಜಗ್ಗಿ ಸರ್ ಇನ್ವೈಟ್ ಮಾಡಿರೋದ್ರಿಂದ ಇರೋ ಫ್ರೆಂಡ್ ಸಿನ್ಮಾ ಹೋಗಿ ನೋಡೋಣ ಒಂದು ಸಲ ಅಂತ ಸಿನಿಮಾಗೆ ಬರ್ತಾರೆ ಸಿನಿಮಾ ನೋಡ್ತಾರೆ ಸಿನಿಮಾ ನೋಡಾದ ಮೇಲೆ ನೈಟು ನನಗೊಂದು ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿ ಕಿರಣ್ ಸರ್ ಕಂಗ್ರ್ಯಾಚುಲೇಷನ್ಸ್ ಸರ್ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಅಂತ ಹೇಳ್ತಾರೆ ತುಂಬ ಯಾವಾಗಲೂ ಫೋನ್ ಮಾಡಲ್ಲ ಅವ್ರು ನಾವು ಫೋನ್ ಮಾಡ್ತಿರ್ತೀವಿ ಅವ್ರಿಗೆ ಫೋನ್ ಮಾಡಿ ತಲೆ ತಿಂತಿರ್ತೀವಿ ಡಿಸೈನ್ ಆ ಥರ ಬೇಕು ಈ ಥರ ಬೇಕು ಈ ಥರ ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ ಇಷ್ಟು ತಲೆ ತಿನ್ನೋದಕ್ಕೆ ಏನು ಮಾಡ್ತಾರೆ ಇತ್ತಲ್ಲ ಅವರು ಅಂಥವ್ರು ನಾನು ಫೋನ್ ಮಾಡಿದಾಗ ಅನಿಷ್ಟು ರಿವ್ಯೂ ಕೊಟ್ಟರು ಸರ್ ರೀಸೆಂಟ್ ಡೇಸ್ಗಳಲ್ಲಿ ನಾನು ನೋಡಿದಂಥ ಲಾಕ್ಡೌನಲ್ಲಿ ರೀಸೆಂಟ್ ಡೇಸಲ್ಲಿ ನಾನು ನೋಡಿದಂಥ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಸರ್ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಸರ್ ಇದು ಅನ್ನೋ ಭರವಸೆ ಇದೆ ಸರ್ ನಾನು ಇಷ್ಟೊಂದು ಚೆನ್ನ ನನ್ನ ಬಸ್ಟ್ ಬರ್ ಅವ್ರು ಹೇಳಿದ್ರು ಓಪನ್ ಕೂಡ ಜಗ್ಗಿ ಕರೆದಾಗ ನನಗೆ ಇದು ಗುರು ಈ ಸಿನಿಮಾಗೆ ಬಂದು ಟೈಮ್ ವೇಸ್ಟ್ ಮಾಡ್ಕೋಬೇಕಾಗಿ ಮೇಜನ್ ಕೆಲಸ ಇದೆ ಮನೇಲಿ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಸರ್ ನನಗೆ ನೋಡಾದ್ಮೇಲೆ ಅನ್ನಿಸ್ತು ಸರ್ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಾ ಸರ್ ನೀವು ನನ್ನ ಹತ್ರ ಏನಕ್ಕೆ ಇಷ್ಟು ಫೈಟ್ ಮಾಡ್ತಿದ್ದೀರಿ ಪೋಸ್ಟರ್ಸ್ ಹಿಂಗ್ ಬೇಕು ಅಂತ ನನಗೆ ಈಗ ಅರ್ಥ ಆಗ್ತಿದೆ ತುಂಬ ಒಳ್ಳೆಯ ಸಿನ್ಮಾ ಮಾಡಿದ್ದೀರಾ ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಇಷ್ಟೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರು ಅದು ರಿವ್ಯೂ ನನಗೆ ತುಂಬ ಇವತ್ತಿಗೂ ಕೂಡ ತುಂಬ ಒಳ್ಳೆಯ ರಿವ್ಯೂ ಇದೆ ನಮಗೆ ಇನ್ನೊಬ್ಬರು ಏನು ಅಂತ ಹೇಳಿದ್ರೆ ನಮ್ಮ ಈ ಎಲ್ಲ ನಮ್ಮ ಈ ಮರುದಿನಿ ಸಿನ್ಮಾಗೆ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಅಣ್ಣ ಅಂತ ಅವರು ನಾವು ಇನ್ವೈಟ್ ಮಾಡಿದ್ವಿ ಅವರು ಕೂಡ ಹೇಳಿದ್ರು ಸರ್ ಏನು ಗುರು ಇಷ್ಟು ಬೇಗ ಮುಗ್ದೋಯ್ತಲ್ಲ ಸಿನ್ಮಾ ತುಂಬ ಚೆನ್ನಾಗಿದೆ ಸಿನ್ಮಾ ಅಂತ ಹೇಳಿದ್ರು ಅದೆಲ್ಲ ನನಗೆ ತುಂಬ ಆ ಪ್ಲಸ್ ನನಗೆ ನನ್ನ ಸಿನಿಮಾ ಮೇಲೆ ಕಾನ್ಫಿಡೆಂಟ್ ಬರೋದಕ್ಕೆ ಇನ್ನೂ ಚೆನ್ನಾಗಿದೆ ಮತ್ತು ಎಡಿಟಿಂಗ್ ಪ್ಯಾಟರ್ನ್ ಇದೆಯಲ್ಲ ಸಿನ್ಮಾದಲ್ಲಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕೈಂಡ್ ಆಫ್ ಎಡಿಟಿಂಗ್ ಇದೆ ಇದರಲ್ಲಿ ಅದನ್ನು ಎಂಜಾಯ್ ಮಾಡ್ಬೋದು ಸರ್ ಆ ಪ್ರೇಕ್ಷಕರಲ್ಲಿ ಕೇಳೋದು ಒಂದೇ ಸಿನಿಮಾ ನೋಡಿ ಯಾಕೆ ಈ ಸಿನಿಮಾ ಮರ್ದಿನಿ ಸಿನ್ಮಾನ್ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಇದು ಬೇಸಿಕ ಬೇಸಿಕ್ ಏನು ಅಂತ ಹೇಳಿದ್ರೆ ಕನ್ನಡ ಸಿನ್ಮಾ ಸರ್ ಒಂದು ಅಪ್ಪಟ ಕನ್ನಡ ಸಿನಿಮಾ ಮತ್ತು ಹೊಸ ಪ್ರತಿಭೆಗಳು ಸೇರಿ ಮಾಡಿರೋದು ಮತ್ತು ಹ್ಯುಮ್ಯಾನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದರಿಂದ ಇದು ಪ್ರೋತ್ಸಾಹ ಸಿಕ್ಕಿದ್ರೆ ಏನಾಗುತ್ತೆ ಒಂದು ಹೊಸ ಪ್ರಯತ್ನಗಳು ನಾವು ಅಂತಲ್ಲ ಬೇರೆಯವ್ರಿಗೂ ಐ ಹೊಸ ಸಿನಿಮಾ ಗೆದ್ದಿದೆ ಅಂದ ತಕ್ಷಣ ಇನ್ನೊಂದು ಸ್ವಲ್ಪ ಅಷ್ಟು ಪ್ರಯತ್ನಗಳು ಉಟ್ಕೊಳ್ಳುತ್ತೆ ಇಂಡಸ್ಟ್ರಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬೇರೆ ಬೇರೆ ತುಂಬ ಜನಗಳು ಹೊಸಬರು ಅವಕಾಶಗಳಿಗಾಗಿ ಅವಕಾಶಗಳಿಗೋಸ್ಕರ ಹುಡುಕ್ತಿರೋರಿಗೆ ಅವಕಾಶಗಳು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ಪ್ರ ಒಂದೊಳ್ಳೆ ಹೊಸ ಪ್ರಯತ್ನ ಆದಾಗ ಹಂಡ್ರೆಡ್ ಪರ್ಸೆಂಟು ಕನ್ನಡ ಪ್ರೇಕ್ಷಕರು ಸಿನಿಮಾನ ಗೆಲ್ಸೋದ್ರಲ್ಲಿ ಯಾವತ್ತೂ ಹಿಂಜರದಿಲ್ಲ ಎಲ್ಲ ತುಂಬ ದೊಡ್ಡ 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 ಉದಾಹರಣೆಗಳಿದೆ ಅದಕ್ಕೆ ಗೆಲ್ಸಿರೋ ಉದಾಹರಣೆಗಳಿದೆ ಹಂಗಾಗಿ ಮರದಿನೂ ಕೂಡ ಗೆಲ್ಲಿಸ್ತಾರೆ ಅನ್ನೋ ಒಂದು ದೊಡ್ಡ ಅಚಲವಾದ ಭರವಸೆ ನನಗಿದೆ ಸರ್ ಸರ್ ಇನ್ನೊಂದು ವಿಸ್ ಮಾಡಬಿಡಲಿ ಕಟ್ಟಾಯಿತು ಇನ್ನೊಂದೇನು ಅಂತ ಹೇಳಿದ್ರೆ ಸಿಕ್ಸ್ಟೀನ್ತು ನಮ್ಮ ಜೊತೆಯಲ್ಲಿ ಇನ್ನೂ ಕನ್ನಡ ಸಿನಿಮಾಗಳು ಬರ್ತಿದೆ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಕನ್ನಡ ಸಿನಿಮಾಸೇನೆ ಎಲ್ಲರಿಗೂ ನಾನು ಈ ಮುಖಾಂತರ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ನಮ್ಮ ಸಿನಿಮಾನು ಬಂದು ನೋಡಿ ಅಂತ ಈ ಮೂಲಕ ಕನ್ನಡ ಜನತೆಯನ್ನು ನಾನು ಕೇಳ್ಕೊತಾ ಇದ್ದೀನಿ ಸರ್